फ्रेंड्स मल्लिगे माडु चानल के स्वागत। इवत्तु नानु चिकन बोना मसाला हेगे माडुत्ते एंबुदन्न तोरिसिकोड्तिद्देने। अदक्किंत मोदलु नन्न चानल अन्नु होसदागि नोड्तिरुवरु मत्तु सब्स्क्राइब माड्तिरुवरु प्लीज सब्स्क्राइब माडि, हत्रदल्लि बरुवंतह बेल बटन ओत्ति, आग नानु माडिरुवंतह वीडियोगळु नेरवागि निम्मन्न तलुपुत्तदे। ईग चिकन बोना मसाला हेगे माडुत्ते एंबुदन्न नोडोण। इल्लि नानु 200 ग्राम नष्टु चिकन पीसस् अन्नु तगोंडिद्देने। नोडि अदन्न इष्टिष्टु दोड्ड पीस माड्कोंडिद्देने। ಇದಕ್ಕೀಗ ಮೊದಲಿಗೆ ಸ್ವಲ್ಪ ಅರಶಿನ ಪೌಡರ್ ಅನ್ನು ಹಾಕೊಳ್ಳಿ, ಅಂದ್ರೆ ಒಂದು ಸ್ಪೂನ್ ಅಷ್ಟು ಅರಶಿನ ಪುಡಿ. ಆನಂತರ ಸ್ವಲ್ಪ ಉಪ್ಪು, ಸ್ವಲ್ಪ ರುಚಿಗೆ ಸ್ವಲ್ಪ ಹಾಕೊಳ್ಳಿ, ಅಂದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಕು. ಮ್ಯಾರಿನೇಟ್ ಮಾಡ್ಕೊಳ್ಳಬೇಕು ಇದನ್ನ. ಆನಂತರ ಒಂದು 2 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಅನ್ನು ಇದಕ್ಕೆ ಹಾಕೊಳ್ಳಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಪುಡಿ ಇದನ್ನು ಕೂಡ ಇದಕ್ಕೆ ಹಾಕೊಳ್ಳಿ. ಮತ್ತೆ ಕೊನೆಯಲ್ಲಿ ಒಂದು 2 ಸ್ಪೂನ್ ಅಷ್ಟು ವಿನೆಗರ್, ಇಲ್ಲದ್ರೆ ಮೊಸರನ್ನ ಆಡ್ ಮಾಡ್ಕೊಳ್ಳಬಹುದು. ಒಂದು 2 ಸ್ಪೂನ್ ವಿನೆಗರ್ ಇದೆ, ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಬೇಕು. ಬೇಕಾದ್ರೆ ಇನ್ನು ಸ್ವಲ್ಪ ದೊಡ್ಡ ಪೀಸ್ ಮಾಡ್ಕೊಳ್ಳಬಹುದು ನೀವು. ಎಲ್ಲವನ್ನ ಮಿಕ್ಸ್ ಮಾಡಿ ಒಂದು 30 ನಿಮಿಷ ಅಥವಾ ಅರ್ಧ ಗಂಟೆ ಇದನ್ನ ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಬಿಡಿ. ನಾವು ಅಷ್ಟರಲ್ಲಿ ಮಸಾಲ ಪುಡಿಯನ್ನ ರೆಡಿ ಮಾಡ್ಕೊಳ್ಳುವ. ಇದನ್ನಿಗೆ ಮುಚ್ಚಿ ಇಟ್ಬಿಡಿ. ಒಂದು ಪ್ಯಾನ್ ತಗೊಳ್ಳಿ, ಅದಕ್ಕೆ ಒಂದು ದೊಡ್ಡ ಸ್ಪೂನ್ ಅಷ್ಟು ಪೆಪ್ಪರ್ ಅಂದ್ರೆ ಕಾಳು ಮೆಣಸು, ಅದೇ ರೀತಿ ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಎರಡು ಏಲಕ್ಕಿ, ಎರಡು ಲವಂಗ, ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ದೊಡ್ಡ ಸ್ಪೂನ್ ಅಲ್ಲಿ ತಗೊಳ್ಳಿ. ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳಬೇಕು, ಅಂದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲವನ್ನ ಫ್ರೈ ಆಗಿದೆ, ಇದನ್ನ ಪುಡಿ ಮಾಡ್ಕೊಳ್ಳಿ. ಚಿಕ್ಕ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳಬೇಕು. ಪುಡಿ ಮಾಡ್ಕೊಂಡಾಗಿದೆ ನೋಡಿ, ಇದನ್ನ ಬದಿಗಿಡುವ. ಇಲ್ಲಿ ಒಂದು ಪಾತ್ರೆ ತಕೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳುತ್ತೇನೆ, ಸ್ವಲ್ಪ ತುಪ್ಪ ಕೂಡ ಹಾಕೊಳ್ತಾ ಇದ್ದೇನೆ. ಎಣ್ಣೆ ತುಪ್ಪ ಬಿಸಿ ಆದ ಕೂಡಲೇ ಇದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೇನೆ. ದೊಡ್ಡ ಈರುಳ್ಳಿ ಹಾಕೊಂಡಿದ್ದೇನೆ. ಈ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ತೀರಿ. ಈರುಳ್ಳಿಯನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ತೀನಿ ನೋಡಿ, ಸ್ವಲ್ಪ ಕೆಂಪಗಾಗಲಿ. ಇದು ಈರುಳ್ಳಿ ಕೆಂಪಗಾಗ್ತಾ ಇದೆ. ಇದಕ್ಕೀಗ ಒಂದು ದೊಡ್ಡ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೇನೆ. ಅದನ್ನು ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಕೆಂಪಗಾಗಿದೆ. ಇದಕ್ಕೀಗ ಟೊಮೆಟೊವನ್ನು ನಾನು ಪ್ಯೂರಿ ಮಾಡಿಟ್ಕೊಂಡಿದ್ದೇನೆ, ಅದನ್ನು ಕೂಡ ಆ್ಯಡ್ ಮಾಡ್ತೇನೆ. ಇಲ್ಲಿ ಒಂದು ದೊಡ್ಡ ಟೊಮೆಟೊ ಅದನ್ನು ರುಬ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕಿ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಶಿನ ಪೌಡರ್, ಒಂದು ಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಪುಡಿ ಸ್ವಲ್ಪ ಸಾಕು, ಅಂದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ. ಇದು ಕಾಶ್ಮೀರಿ ರೆಡ್ ಚಿಲ್ಲಿ, ಸ್ವಲ್ಪ ಕಲರ್ ಬರ್ತದೆ, ಅದನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಳ್ಬೇಕು, ಟೊಮೆಟೊದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೆ ಬೇಯಿಸ್ಕೊಳ್ಳಿ. ಈಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಂತಹ ಚಿಕನ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು. ಇದನ್ನು ನೀವು ಫ್ರೈ ಕೂಡ ಮಾಡ್ಕೊಳ್ಬೋದು,
ಬೇಡ ಅಂದರೆ ಈ ಥರ ಹಾಕೊಳ್ಬೋದು. ಹಾಕಿ ಇದನ್ನೊಂದು 10 ನಿಮಿಷದವರೆಗೆ ಬೇಯಲಿಕ್ಕೆ ಬಿಡಿ. ಲೋ ಫ್ಲೇಮಲ್ಲಿ ಒಳ್ಳೆ ಬೇಯಬೇಕಿದು. ಈಗ ನೋಡಿ ಚೆನ್ನಾಗಿ ಬೆಂದಿದೆ ಚಿಕನ್ ಎಲ್ಲ. ಈಗ ಇದಕ್ಕೆ ನೀವು ಪೌಡರ್ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಹಾಕೊಳ್ಬೇಕು. ಪೆಪ್ಪರ್, ಕೊರಿಯಾಂಡರ್, ಜೀರಿಗೆ ಎಲ್ಲ ಪೌಡರ್ ಇದೆಯಲ್ಲ ಅದನ್ನು ಹಾಕೊಳ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮೊದಲು ಸ್ವಲ್ಪ ಉಪ್ಪು ನುಗ್ಗಿಕೊಳ್ಳಿ ನೀವು. ಉಪ್ಪು ಬೇಕಾದರೆ ಹಾಕೊಳ್ಬೋದು. ಇದೆಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸಿಬಿಡಿ. ಆಮೇಲೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಬೇಯಿಸ್ಕೊಳ್ಳುವ ಇದನ್ನು. ಇದೀಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಮಸಾಲೆಯೊಂದಿಗೆ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 2-3 ನಿಮಿಷದವರೆಗೆ ಇದು ಚೆನ್ನಾಗಿ ಬೇಯಿರಿ. ಒಂದು 1/2 ಕಪ್ ನೀರು ಹಾಕ್ಕೊಂಡಿದ್ದೇನೆ ಅಷ್ಟೇ. ನೋಡಿ ಎಣ್ಣೆ ಎಲ್ಲ ಬದಿಗೆ ಬಿಡ್ತಾ ಇದೆ. ಇನ್ನು ಸ್ವಲ್ಪ ಮಸಾಲೆಯೊಂದಿಗೆ ಬೇಯಲಿದ್ದು ಬೇಯ್ತಾ ಇದೆ. ಈಗ ಇದಕ್ಕೆ ನಾನು ಮೊಸರನ್ನು ಬೀಟ್ ಮಾಡ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದೆರಡು ಸ್ಪೂನು ಹಾಕ್ಕೊಳ್ಳಿ ದೊಡ್ಡ ಸ್ಪೂನಲ್ಲಿ. ಒಳ್ಳೆ ಟೇಸ್ಟ್ ಬರ್ತದೆ. ಇಲ್ಲಾಂದರೆ ನೀವು ಇದಕ್ಕೆ ಕ್ಯಾಶ್ಯೂ ಪೇಸ್ಟನ್ನು ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಬೋದು ಇದೇ ಥರ. ಅದು ಬೇಡ ಅಂದರೆ ಸ್ವಲ್ಪ ತೆಂಗಿನಕಾಯನ್ನು, ಒಂದು ಸ್ಪೂನಷ್ಟು ತೆಂಗಿನಕಾಯನ್ನು ರುಬ್ಕೊಳ್ಳಿ. ರುಬ್ಕೊಂಡು ಹಾಕ್ಕೊಳ್ಬೋದು. ಇಲ್ಲಿ ನಾನೀಗ ಮೊಸರನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಅದನ್ನು ಬೀಟ್ ಮಾಡಿ ಹಾಕಿ ಯಾವಾಗಲೂ ಮೊಸರನ್ನು ಹಾಕ್ಕೊಳ್ಳುವಾಗ. ಡೈರೆಕ್ಟ್ ಹಾಕ್ಕೊಳ್ಬೇಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ ಎಲ್ಲ ಒಟ್ಟಿಗೆ. ನೋಡಿ ಎಷ್ಟು ಎಣ್ಣೆ ಬದಿಗೆ ಬಿಡ್ತಾ ಇದೆ, ಒಳ್ಳೆ ಬೇಯ್ತಾ ಇದೆ. ಇನ್ನೂ ಸ್ವಲ್ಪ ಬೇಯಲಿದ್ದು ಸ್ವಲ್ಪ ಡ್ರೈ ಆಗಬೇಕು. ಇದು ಚಪಾತಿಗೆ, ನಾನ್ಗೆ ಎಲ್ಲ ಚೆನ್ನಾಗಾಗ್ತದೆ, ಪರೋಟಕ್ಕೆಲ್ಲ. ಇದೀಗ ಒಂದೆರಡು ಹಸಿಮೆಣಸನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಕೊನೆಯಲ್ಲಿ ಹಾಕಿ, ಅಂದರೆ ಫಸ್ಟಿಗೆ ಹಾಕೋಬೇಡಿ, ಫುಲ್ ಬೆಂದು ಹೋಗ್ತದೆ. ಅದಕ್ಕೆ ನಾನು ಲಾಸ್ಟ್ ಹಾಕುವಾಗ ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಬೇಯಲಿಕ್ಕೆ ಬಿಡಿ. ಚೆನ್ನಾಗಿ ಬೇಯಲಿಕ್ಕೆ ಉಪ್ಪೆಲ್ಲ ನೋಡ್ಕೊಳ್ಳಿ ನೀವು, ಬೇಕಾದರೆ ಉಪ್ಪನ್ನು ಸೇರಿಸ್ಕೊಳ್ಬೋದು. ಈಗ ಇದನ್ನು ಮುಚ್ಚಿ ಒಂದು 5 ನಿಮಿಷ ಇದನ್ನು ಹೀಗೆ ಲೋ ಫ್ಲೇಮಲ್ಲೇ ಬೇಯಲಿಕ್ಕೆ ಬಿಡಿ. ಆಗಿದೆ ಈಗ ನೋಡಿ ಚಿಕನ್ ಬೋನಾ ಮಸಾಲ ರೆಡಿಯಾಗಿದೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಬಿಸಿ ಬಿಸಿಯಾಗಿ ನಾನೀಗ ಸರ್ವ್ ಮಾಡ್ತೇನೆ. ನೋಡ್ಬೋದು ನೀವು ಇಲ್ಲೆಲ್ಲ ಎಣ್ಣೆ ಬಿಟ್ಟಿದೆ, ಒಳ್ಳೆ ಬೆಂದಿದೆ. ಈಗ ಇದನ್ನು ಬಿಸಿ ಬಿಸಿಯಾಗಿ ನಾನು ಸರ್ವ್ ಮಾಡ್ತೇನೆ. ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಚಿಕನ್ ಬೋನಾ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದೇ ರೀತಿ ಸ್ವಲ್ಪ ಈರುಳ್ಳಿ ಇಟ್ಟು ಸರ್ವ್ ಮಾಡಿ. ತುಂಬ ಚೆನ್ನಾಗಿ ಆಗ್ತಾ ಇದೆ. ಚಿಕನ್ ಬೋನಾ ಮಸಾಲ ರೆಡಿಯಾಗಿದೆ. ಇದನ್ನು ಟ್ರೈ ಮಾಡಿ, ತುಂಬ ಸುಲಭವಾಗಿ ಮಾಡ್ಬೋದು ಮತ್ತು ತುಂಬ ಟೇಸ್ಟಿಯಾಗಿರ್ತದೆ, ಬೇಗ ಕೂಡ ಆಗ್ತದೆ. ಇದನ್ನು ಮಾಡಿ ನೋಡಿ, ಮಾಡಿ ನನಗೆ ಕಮೆಂಟ್ ಹಾಕಿ. ಅದೇ ರೀತಿ ನನ್ನ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ನಿಮ್ಮ ರಿಲೇಟಿವ್ಸ್ಗೂ ಫ್ರೆಂಡ್ಸ್ಗೂ ಸೆಂಡ್ ಮಾಡಿ. ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.